ಅಲ್ಲ, ಇವನ್ ಕೆಲವು ಕಾನೂನು ತಜ್ಞರು ಹೇಳೋದು ಕೂಡ ರಾಜ್ಯಪಾಲರಿಗೆ ಅಧಿಕಾರ ಇದೆ, ನೋಟಿಸ್ ಕೊಡ್ಬೋದು. ನೋಟಿಸ್ ಕೊಟ್ಟ ಮೇಲೆ ಅದು ಸರಿ ಇದೆಯಾ, ಅದನ್ನು ನೀವು ತಿರಸ್ಕಾರ ಮಾಡ್ತೀರಾ ಅಥವಾ ಅದರ ವಿರುದ್ಧ ನೀವು ಕಾನೂನು ಹೋರಾಟ ಮಾಡ್ತೀರಾ, ಅದು ಸೆಕೆಂಡರಿ. ನೀವು ರಾಜ್ಯಪಾಲರಿಗೆ ಒಂದೇನೋ ಡೌಟ್ ಬಂದಿದೆ, ಯಾರೋ ಒಬ್ಬರು ಖಾಸಗಿ ದೂರು ದಾಖಲು ಮಾಡಿದ್ದಾರೆ, ದಾಖಲು ಮಾಡಿದಾಗ ರಾಜ್ಕುಮಾರ್ ಸಹಜವಾಗಿ ವರದಿ ಕೇಳೋದು ಅವ್ರ ಧರ್ಮ ಅಲ್ವಾ? ಅದರಲ್ಲಿ ತಪ್ಪೇನಿದೆ? ಇಲ್ಲ, ಅದು ನಾನು ಯಾವ ತಪ್ಪು ಅಂತ ಹೇಳ್ತೀನಿ. ಇವತ್ತು ಬಿ ಜೆ ಪಿನವರು ಕೂಡ ಸಿದ್ದರಾಮಯ್ಯನವರು ಡೈರೆಕ್ಟ್ಲಿ ಒಂದು ಯಾವುದೇ ಒಂದು ಕೆಲಸವನ್ನು ಮಾಡಿದ್ದಾರೆ ಇದರಲ್ಲಿ, ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಇವ್ರು ಮುಂದೆ ಹೋಗಿದ್ದಾರೆ ಅನ್ನೋಂಥದ್ದು ಅವ್ರು ಹೇಳಲ್ಲ. ಇವ್ರೇನು ಹೇಳೋದು, ಸಿದ್ದರಾಮಯ್ಯನವ್ರಿಗೇನು ಬೆನಿಫಿಟ್ ಆಗಿದೆ? ಸರ್ಕಾರ ಯಾರ್ದಿತ್ತು? ಬಿ ಜೆ ಪಿ ಸರ್ಕಾರ ಇದ್ದಿತ್ತು. ಆಯ್ತಾ, ಇವಾಗ ನನ್ನ ಮೇಲೆ ನೀವು ಕ್ರಿಮಿನಲ್ ಆ್ಯಕ್ಷನ್ ಯಾಕೆ ತಗೋತೀರಿ? ಅಂಡರ್ ಪಿ ಸಿ ಆಕ್ಟ್ ತಾನೇ ತಗೊಳ್ಳೋಂಥದ್ದು. ಇವಾಗ ಅವರು ಟಿ ಜೆ ಅಬ್ರಾಹಿಂ ಕೊಟ್ಟಿರುವಂಥ ಕಂಪ್ಲೇಂಟ್ಸ್ ಎಲ್ಲ ಅಂಡರ್ ದ ಪಿ ಸಿ ಆಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಸೊ ಅದರಲ್ಲಿ ನಾನು ಅದರಲ್ಲಿ ಲಿಪ್ತನಾಗಿರ್ಬೇಕು. ನನ್ನ ಮೇಲೆ ಏನಾದ್ರು ನೀವು ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಎನ್ ಆಕ್ಷನ್ ಅಗೇನ್ಸ್ಟ್ ಮೀ, ಅದರಲ್ಲಿ ನಾನು ಲಿಪ್ತ, ನನ್ನ ಬರವಣಿಗೆ ಇರಬೇಕು ಅಥವಾ ನನ್ನ ಸಹಿ ಇರಬೇಕು ಅಥವಾ ನನ್ನ ಬೇರೆ ಏನೋ ಇರಬೇಕು, ಹಣ ಟ್ರಾನ್ಸ್ಫರ್ ಆಗಿರಬೇಕು ಅಥವಾ ನಾನು ಹಣ ಇಸ್ಕೊಂಡಿರ್ಬೇಕು ಅಥವಾ ಕೇಳಿರ್ಬೇಕು ಏನಾದರೂ ಒಂದು. ಇದರಲ್ಲಿ ದೂರ ದೂರಕ್ಕೂ ಬಿ ಜೆ ಪಿನವರು ಹೇಳ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರ ದುಡ್ಡು ಕೇಳಿದ್ದಾರೆ ಅಥವಾ ಸೈಟ್ ಕೇಳಿದ್ದಾರೆ ಅಥವಾ ಕಾಗದ ಬರೆದಿದ್ದಾರೆ ಅಥವಾ ಸೈನ್ ಮಾಡಿ ಫೋನ್ ಮಾಡಿ ಕೇಳಿದ್ದಾರೆ ಅಥವಾ ಇವ್ರಿಗೆ ಹೇಳಿದ್ದಾರೆ, ಏನೂ ಇಲ್ಲ. ಅದರಲ್ಲಿ ಗವರ್ನರ್ಗೆ ಇದು ಗೊತ್ತಿದ್ದು ಕೂಡ ಅವ್ರ ಮೇಲೆ ಇವತ್ತು ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಏನಿದ್ದಾರೆ, ವೆನ್ ಯು ಆರ್ ಆಕ್ಟಿಂಗ್ ಅಗೇನ್ಸ್ಟ್ ಅ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್, ದ ಮೆಸೇಜ್ ಇಸ್ ನಾಟ್ ಜಸ್ಟ್ ಟು ದ ಚೀಫ್ ಮಿನಿಸ್ಟರ್, ಎಂಟೈರ್ ರಾಜ್ಯಕ್ಕೆ ಹೋಗುತ್ತೆ ಇದು. ರಾಜ್ಯದಲ್ಲಿ ಇವತ್ತು ನೀವು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಅದು ಗವರ್ನರ್ದು ಆ ಕೆಲಸ ಅಲ್ಲ. ಅದು ಮೆಟೀರಿಯಲ್ ಇದೆಯಾ? ಇವಾಗ ನೀವು ಯಡಿಯೂರಪ್ಪ ಅವ್ರಿಗೆ ಸೇಮ್ ಇಶ್ಯೂ ಆಯಿತು ಅಂತ ಹೇಳ್ಬೋದು. ಯಡಿಯೂರಪ್ಪ ಅವ್ರಿಗಾಗಿರೋಂಥದ್ದು ಬೇರೆ ಅದು. ಯಾಕೆಂತ ಹೇಳಿದ್ರೆ ಅಬ್ರಾಹಿಂ ಕೋರ್ಟ್ಗೆ ಮೊದಲು ಹೋಗ್ತಾರೆ, ಕೋರ್ಟ್ಗೆ ಹೋಗ್ಬಿಟ್ಟು ಕೋರ್ಟ್ ಹೇಳುತ್ತೆ ಇಲ್ಲ ಸ್ಯಾಂಕ್ಷನ್ ಕೊಡ್ಸೋಕೆ ನನಗೆ ಇದಿಲ್ಲ ಅಂತ. ಒಂದು ಪ್ರೈಮ್ ಆಫೀಸರ್ ಫೈಂಡಿಂಗ್ ಕೋರ್ಟಲ್ಲಿ ಬರುತ್ತೆ, ಇಲ್ಲ ಅದೇನು ಕೇಸ್ ಇದೆ ಅನ್ನೋದು. ಇದು ಅವ್ರು ಕೋರ್ಟ್ಗೆ ಹೋಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಸೀದಾ ಹೋಗ್ಬಿಟ್ಟು ರಾಜ್ಭವನಲ್ಲಿ ಕೂತು ರಾಜ್ಭವನ್ ಅವರು ಇವ್ರಿಗೆ ನೋಟಿಸ್ ಮಾಡ್ತಾರೆ ಅಂತ ಹೇಳಿದ್ರೆ, ವೇರ್ ಬಿ ಜೆ ಪಿನವ್ರು ಇವಾಗ ಅಸೆಂಬ್ಲಿದಲ್ಲಿ ಅಥವಾ ಹೊರಗಡೆ ಆಗಲಿ ಎಲ್ಲಾದರೂ ಸಿದ್ದರಾಮಯ್ಯನವ್ರದ್ದು ಏನಾದರೂ ಒಂದು ಇನ್ವಾಲ್ವ್ಮೆಂಟ್ ಏನಾದರೂ ಏನಾದರೂ ಇದೆಯಾ ಅಂತ ಕೇಳಬೇಕಲ್ಲ. ಅದು ಕೇಳಿದಲೇ ಸೀದಾ ಸೀದಾ ನೋಟಿಸ್ ಕಳಿಸೋದು ಅಂತ ಹೇಳಿ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಈ ಮೂಡಾ ಕೇಸಲ್ಲಂತೂ 100% ಯಾವ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಇಂಥ ಒಂದು ಕಾಗದ ಬರೆಯುವಂಥ ಒಂದು ಚಾನ್ಸೇ ಇಲ್ಲ. ಮಂತ್ರಿ ಪರಿಷತ್ ಸಭೆ ಆಯಿತು, ಸಿದ್ದರಾಮಯ್ಯ ಅವರು ಆ ಸಭೆಯಿಂದ ನೈತಿಕ ಕಾರಣದಿಂದ ಆಚೆ ಇದ್ದರು. ಸೊ ಕೊನೆಗೆ ಒಂದು ನಿರ್ಣಯ ಮಾಡಿ, ಸೊ ಇದನ್ನು ತಿರಸ್ಕಾರ ಮಾಡಿ, ನೀವು ಮಾಡಿದ್ದು ಸರಿ ಇಲ್ಲ ಅನ್ನೋ ಒಂದು ನಿರ್ಣಯವನ್ನು ಒಂದು ಪತ್ರ ಮೂಲಕ ರಾಜ್ಯಪಾಲರಿಗೆ ಮಂತ್ರಿ ಪರಿಷತ್ ಸಭೆ ಕಳಿಸಿದೆ. ಇದು ಕೂಡ ರಾಂಗ್ ಅನ್ನೋ ಒಂದು ಅಭಿಪ್ರಾಯ ಬರ್ತಾ ಇದೆ. ಇಲ್ಲ, ಐ ಡೋಂಟ್ ಥಿಂಕ್ ಇದೆ. ಏನಕ್ಕಂದರೆ ಇವಾಗ ವೆನ್ ಎ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಲೈಕ್ ದಿ ಗವರ್ನರ್, ಅವರು ಒಂದು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ, ಅವರು ಮುಖ್ಯಮಂತ್ರಿಗಳು ಕೇಳೋ ಸಂದರ್ಭದಲ್ಲಿ, ಏನಕ್ಕಂದರೆ ಅಂಡರ್ ಆರ್ಟಿಕಲ್ 174 ದ ಗವರ್ನರ್ ಇಸ್ ಬೌಂಡ್ ಬೈ ದಿ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಅಡ್ವೈಸ್ ಮಾಡ್ತಾರೆ ಅದ್ರ ಹಿ ಇಸ್ ಬೌಂಡ್ ಬೈ ದಟ್. ಅದಕ್ಕೋಸ್ಕರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇವ್ರನ್ನ ಮುಖ್ಯಮಂತ್ರಿಗಳನ್ನ ಹೊರತಾಗಿ ಅವರೊಂದು ಅವರ ಯಾವ ಒಂದು ನಿರ್ಣಯ ಇದೆ ಅದನ್ನು ಹೇಳಿದ್ದಾರೆ. ಅದು ಅದರಲ್ಲಿ ತಪ್ಪು ಕಾಣಿಸೋದಿಲ್ಲ.